ಈ ಸಂದರ್ಭದಲ್ಲಿ ನನಗೆ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ದಬ್ಬಾಳಿಕೆ ದೌರ್ಜನ್ಯದ ಬಗ್ಗೆ ಪದೇ ಪದೇ ಏನು ಕೇಳ್ತಾ ಇದ್ದೇನೆ. ನಾನು ಒಂದು ಕಾರ್ಯಕರ್ತರಿಗೆ ನೇರವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು, ಯಾರು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಏನಾದರೂ ಒಂದು ಸಣ್ಣ ಸಮಸ್ಯೆ ಆದರೂ ಒಂದು ದೂರವಾಣಿ ಕರೆ ಮಾಡಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಹೆದರಬೇಕಾಗಿಲ್ಲ. ಈಗಾಗಲೇ ಶಿವರಾಮ್ ಕಾರಂತ್ ಬರಾವಣೆಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿರ್ತಕ್ಕಂಥದ್ದು, ಆ ಭಾಗದಲ್ಲಿ ಹಲವಾರು ಪ್ರತಿಭಟನೆ ಆಗಿರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ನಾನೇ ಎರಡು ಮೂರು ಬಾರಿ ಬಂದಿದ್ದೇನೆ. ಇನ್ನು ಒಂದು ತಿಂಗಳಷ್ಟೇ ಬಿಜೆಪಿಯನ್ನು ಈ ರಾಜ್ಯದಿಂದ ಜನ ದೂರ ಇಡ್ತಕ್ಕಂಥ ತೀರ್ಮಾನ